ಮಾಡೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಜನರಿಗೆ ಇನ್ನಷ್ಟು ಭಾವನಾತ್ಮಕವಾಗಿ ಹತ್ತಿರ ಆಗ್ಬೋದಂತ. ನೂರಕ್ಕೆ ನೂರು ಬಾರಿ. ಕಾರಣ ಯಾಕೆಂದ್ರೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಮತ್ತೆ ದೇವೇಗೌಡರು ಕೊಡುಗೆ ರಾಮನಗರ ಜಿಲ್ಲೆಗೆ ಬಹಳ ಅಪಾರವಾದವಾಗಿದೆ. ತಾವು ಕಂಡಂಗೆ ಇಗ್ಲೂ ರಾಣಿಕಟ್ಟೆ ಸಾವಿರಾರು ಜನ ಅವರು ಅವರಿಂದ ಅನ್ನ ತಿಂತಾ ಇದ್ದಾರೆ. ಆ ಅನ್ನನ ನಾವು ಯಾವತ್ತೂ ಮರೆಯೋದಿಲ್ಲ. ಆ ಅನ್ನದ ಋಣನ ನಾವು ಅವ್ರ ಮೊಮ್ಮಗನಿಗೆ ಮತ ಹಾಕೋದ್ರ ಮುಖಾಂತರ ನಾವು ತೀರಿಸ್ತೀವಿ ಅಂತ ನಮ್ಮ ದೇವೇಗೌಡರಿಗೆ ಪರವಾಗಿ ನಾವು ಕೇಳ್ಕೊತೀವಿ. ನಾವು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ತಮ್ಮ ಊರಿಗೆ ಮತಯಾಚನೆಗಾಗಿ. ಆದರೆ ದೇವೇಗೌಡರು ಬರ್ತಾ ಇರುವಂಥದ್ದು ಮತ್ತಷ್ಟು ಶಕ್ತಿ ತುಂಬ್ತಾ ಇದೆ. ನೂರಕ್ಕೆ 150% ಸರ್ ದೇವೇಗೌಡರು ಸಾಹೇಬರು ಅವರು ಬಂದ್ರೆ ಬಿರುಗಾಳಿ ಬಂದಂಗೆ. ಈಗ ಜನರಲ್ಲಿ ಮೈ ಸಂಚಲನ ಉಂಟಾಗಿದೆ. ನಾವು ಏನೇ ಆದ್ರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ನೀಡಬೇಕು ಅಂತ ಎಲ್ಲ ನಿರ್ಧರಿಸಿದ್ದಾರೆ. ನೂರಕ್ಕೆ ನೂರು ಕನಿಷ್ಠ 30,000 ಮೇಲೆ ಗೆದ್ದೇ ಗೆಲ್ತಾರೆ ಅಂತ ನಾವು ಭರವಸೆಯನ್ನ ತಿಳಿಸ್ತೀವಿ ಸರ್. ನಾವು ಈ ಕೊಡಮಳ್ಳಿ ಏನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮ್ಮ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಏನು ಮತ ಪ್ರಚಾರ ನಡೀತಾ ಇರುವಂಥದ್ದು. ಆದರೆ ಯಾರ ಪರವಾದಂಥ ಅಲೆ ಹೆಚ್ಚಾಗಿದೆ ಇಲ್ಲಿ? ಇಲ್ಲಿ ಈ ದೇವೇಗೌಡರು ಕ್ಷೇತ್ರ ಇದು ಎಲ್ಲಿ ಈ ರಾಮನಗರದಲ್ಲಿ ದೇವೇಗೌಡರು ಪರವಾಗಿ ಅವ್ರ ಮೊಮ್ಮಗನ ಪರವಾಗಿ ಮಾಡ್ತೀವಿ ಸರ್. ಎಲ್ಲರೂ ಇದು ಒಟ್ಟು ಹುಡುಗೋಗಿ ಮಾಡ್ತಾರೆ ಸರ್. ಯಜಮಾನ್ರು ಏನು ಹೇಳ್ತೀರಾ, ದೇವೇಗೌಡರು ಬರ್ತಾ ಇದ್ದಾರೆ ತಮ್ಮ ಊರಿಗೆ ಮತಯಾಚನೆಗಾಗಿ? ದೇವೇಗೌಡರು ಈ ಚನ್ನಪಟ್ಟಣ ತಾಲೂಕಿಗೆ ಭಾಳ ಅಪಾರ ಕೊಡುಗೆ ಕೊಟ್ಟವ್ರೆ. ಅವರು ಇವತ್ತು ಯಾರೋ ಹೇಳ್ತವ್ರೆ ಕಾಂಗ್ರೆಸ್ನವರು, ನಾವು ನೀರು ತಂದುಬಿಟ್ರು ಸಿ ಪಿ ಯೋಗೇಶ್ಪುರ್ ಅಂತ. ಇವತ್ತು ದೇವೇಗೌಡರು ಡ್ಯಾಮ್ ಕಟ್ಟೋದಕ್ಕೆ ಇವತ್ತು ಸಿ ಪಿ ಯೋಗೇಶ್ಪುರ್ ಏನೂ ನೀರು ಕೊಡಲಿಲ್ಲ. ಅದೇ ಡ್ಯಾಮ್ ಕಟ್ಟಿ ನೀರು ತುಂಬಿತ್ತು. ಇದೇ ಸದಾನಂದ ಗೌಡರು ಪಕ್ಷಾತೀತವಾಗಿ ಹೋಗಿ ಬಿ ಜೆ ಪಿ ಸೇರ್ಕೊಂಡ್ರು ಯೋಗೇಶ್ಪುರು. ಯೋಗೇಶ್ಪುರ್ಗೆ ಸದಾನಂದ ಗೌಡರು ನಮ್ಮ ಅದು ಒಕ್ಕರಿಗೆ ಬೆಲ್ಟು ಅಲ್ಲೆಲ್ಲ ಹಿಂದುಳಿದವರು ಎಲ್ಲ ಅವರು ಏನ್ಬಿಟ್ಟು 150 crore ಗ್ರ್ಯಾಂಟ್ ಕೊಟ್ಟರು. ಅದರಿಂದ ಸಿ ಪಿ ಯೋಗೇಶ್ಪುರ ಇಲ್ಲಿಗೆಲ್ಲ ನೀರು ತೂಗ್ತವ್ರು. ಸಹಕಾರ ಇರೋದೇ ದೇವೇಗೌಡರದು. ದೇವೇಗೌಡರಿಗೆ ಇಲ್ಲಿ ಭಾವನಾತ್ಮಕವಾಗಿ ಜನ ಸ್ಪಂದಿಸ್ತಾರೆ, ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ.